नमस्कार मगु वार्ते स्वागत ना शिवराज क्षण अपडेट्स नोड़ तुर्वेकेरे तालूकिन संपिगे समीपद संपिगे पाळ्यदल्ली हलवु वर्षद नंतर बिदिरे कोंतमंद पर्वन माडलायितु इदर ओंदु वरदी इदे नोडिकोंडु बन्नि ಈ ಪರದ ವಿಶೇಷವೇನೆಂದರೆ ಈ ದೇವರಿಗೆ ಮಾಂಸಹಾರವನ್ನ ಹೆಡೆಯ ರೂಪದಲ್ಲಿ ಅರ್ಪಿಸುವುದರಿಂದ ಮಾಂಸಹಾರದ ಊಟವನ್ನ ಸಾವಿರಾರು ಭಕ್ತರು ನೆಲದ ಮೇಲೆ ಕುಳಿತು ಊಟ ಮಾಡಿದ್ದು ವಿಶೇಷವಾಗಿತ್ತು ನಮ್ಮ ಹಿಂದಿನ ಕಾಲದ ಹಳ್ಳಿಯ ಸೊಗಡು ನೆನಪಿಗೆ ಬರುವಂತ ಸಂಭ್ರಮವೇ ಅಲ್ಲಿ ಮನೆ ಮಾಡಿತ್ತು ನಮ್ಮ ಚಿಕ್ಕಪ್ಪರು ಮತ ಮಾಡ್ತಿದ್ರು ಅವರಿಗೆ ವಯಸ್ಸಾಗಿ ಕಣ್ಣ ಕಾಣದಂಗ ಆತಲ್ಲ ಅವಾಗ ಅಲ್ಲೇನ ಕಳಸಬಿಡೇನ ಇದ್ ಮಾಡೋಕೆ ಅಲ್ಲಿಂದ ಬಂದು ಚಂದೀಶ್ವರದಿಂದ ಬಂದು ಸ್ಥಾಪನೆ ಆಯ್ತು ಅವಾಗಲಿಂದ ನಮ್ಮ ದಡಪಾರು ಮಾಡ್ತಾ ಇದ್ದರು ಅವರ ವಯಸ್ಸಾತು ಕಣ್ಕಾಣದಂಗ ನಾನು ಅಲ್ಲೇ ಹೆಚ್ಚಕಮ್ಮಿ 25 ವರ್ಷದ ಮೇಲಿಂದ ಮಾಡ್ತಾ ಇದ್ದೀನಿ ಈ ಕಾಂತರಾಜು ಈಗ ಏನೋ ಸ್ವಲ್ಪ ಜೋರು ಇದಾಯತೆ ಅಂತೇಳಿ ಎಲ್ಲೆಲ್ಲೋ ಊಪವು ಏನು ಕೊಡ್ತಿರಲಿಲ್ಲ ಇನ್ನು ಈ ಪರವನ್ನ ಗ್ರಾಮಸ್ಥರೆಲ್ಲರೂ ಸೇರಿ ಅತ್ಯಂತ ಸಂಭ್ರಮದಿಂದ ಆಚರಿಸಿದರು ಇಲ್ಲಿ ಫಸ್ಟು ದಂಡೀಶ್ವರದಾಗಿತ್ತು ದಂಡೀಶ್ವರದಿಂದ ತಂದು ಸಂಪಿಗೆಯಲ್ಲಿ ನಮ್ಮ ತಾತ್ತರ ಕಾಲದಿಂದ ಇಲ್ಲಿ ತಂದು ಪೂಜಿಸ್ಕೊಂಡಿದ್ರು ಇಲ್ಲಿ ನಾವು ಸ್ಥಾಪನೆ ಮಾಡಿಬಿಟ್ಟು ಸಂಪಿಗೆಯಲ್ಲಿ ಎಳಚಿಕಣಪಳ್ಳ ಅಂತ ಇದರಾಗೆ ಮಾಡ್ಕೊಂಡ್ಬಿಟ್ಟು ಈ ಸ್ಥಾಪನೆ ಮಾಡಿಬಿಟ್ಟು ಇಲ್ಲಿ ಈಗ ಹೊಸದಾಗಿ ಈಗ ಪರ ಮಾಡ್ಕೊಂಡು ಇಂಥ ಮಾಡ್ಕೊಂತ ಕುಂತಿದ್ವಿ ಈಗ ಅವತ್ತಿಂದ ಅದೇ 35 ವರ್ಷ ಆಗೈತೆ ಎಷ್ಟು ವರ್ಷದಿಂದ ನೋಡಿ ಪರ ಅಲ್ಲಿ 35 ವರ್ಷದಿಂದ ಇದೇ ಫಸ್ಟು ಇಲ್ಲ ಅಮ್ಮ ಮಾಡಿದ್ರು ಅಲ್ಲ ಇದು ಖಾರ ಮಾಡಿರೋದು ಇವತ್ತಲ್ಲಿ ಇಲ್ಲಿ ಎಷ್ಟು ವರ್ಷದ ನೋಡಿದೆ 35 ದಂಡಿನ್ ಶಿವರಾ ತಿಮ್ಮೇಗೌಡ ಅಮೋಕ್ ಟಿವಿ ತುರುವೇಕೆರೆ ಸರ್ಕಾರದ ಕೆಲಸ ದೇವರ ಕೆಲಸ ಎಂದು ಬಹಳಷ್ಟು ಜನ ಸುದೀರ್ಘವಾಗಿ ಕರ್ತವ್ಯವನ್ನು ನಿರ್ವಹಿಸಿ ನಿವೃತ್ತಿಗೊಂಡಂತಹ ಹಿರಿಯ ಜೀವಿಗಳನ್ನು ಗೌರವಿಸುವುದು ಅಪರೂಪದ ಸಮಾರಂಭ ಫೆಬ್ರವರಿ 26ರಂದು ನಡೆಯಲಿದೆ ಹೇಗೆಂದು ತಾಲೂಕು ನೌಕರರ ಸಂಘದ ಅಧ್ಯಕ್ಷ ಹಾಗೂ ಜಿಲ್ಲಾ ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘದ ಅಧ್ಯಕ್ಷ ಆರ್ ಪರಶಿವಮೂರ್ತಿ ತಿಳಿಸಿದ್ದಾರೆ ಸರ್ಕಾರಿ ನೌಕರರ ಸಂಘದ ಕಚೇರಿಯಲ್ಲಿ ಇಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಕೊರೋನಾ ಮಹಾಮಾರಿಯಿಂದಾಗಿ ನಮ್ಮ ನಿವೃತ್ತರಾದ ಸರ್ಕಾರಿ ನೌಕರರನ್ನ ಗೌರವ ಸೂಚಿಸುವಂತಹ ಸಭೆ ಸಮಾರಂಭವನ್ನು ನಡೆಸಿದಂತೆ ಇಲ್ಲಿಯವರೆಗೂ ನಮ್ಮ ನಿಮ್ಮೆಲ್ಲರನ್ನ ಕಟ್ಟಿಹಾಕಿತ್ತು ಹೀಗಾಗಿ ಫೆಬ್ರವರಿ 26ರಂದು ಶನಿವಾರದಂದು 11 ಗಂಟೆಗೆ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಶಾಖೆ ವತಿಯಿಂದ ಮಾನ್ಯ ಸಚಿವರಾದ ಜೆಸಿ ಮಾಧುಸ್ವಾಮಿ ಅವರಿಗೆ ಅಭಿನಂದನಾ ಸಮಾರಂಭ ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನ ಮತ್ತು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ಉತ್ತಮ ಶಿಕ್ಷಕ ಜೊತೆಗೆ ಶಟಲ್ ಬ್ಯಾಡ್ಮಿಂಟನ್ ಕ್ರೀಡಾಕೂಟದಲ್ಲಿ ರಾಷ್ಟೀಯ ಮಟ್ಟಕ್ಕೆ ಆಯ್ಕೆಯಾದವರನ್ನು ಸನ್ಮಾನಿಸುವುದು ಇದರ ಜೊತೆಗೆ ಶೈಕ್ಷಣಿಕ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಬೆಳಿಗ್ಗೆ 10 ಗಂಟೆಗೆ ನಾವೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈಗ ಮಾನ್ಯ ಸಚಿವರಾಗಿರ್ತಕ್ಕಂಥ ಜೆ ಸಿ ಮಾಧುಸ್ವಾಮಿ ಅವರು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು ಅವರಿಗೆ ಮತ್ತು ನಿವೃತ್ತಿ ನೌಕರರಿಗೆ ಸನ್ಮಾನ ಕಾರ್ಯಕ್ರಮ ಮತ್ತು ಒಂದು ಶೈಕ್ಷಣಿಕ ಕಾರ್ಯಕ್ರಮ ಈ ಎಲ್ಲ ಕಾರ್ಯಕ್ರಮಗಳನ್ನ ಒಟ್ಟಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲರನ್ನು ಒಟ್ಟಿಗೆ ಸೇರಿಸಿ ನಮ್ಮ ಒಂದು ಅಭಿನಂದನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರ ಉದ್ದೇಶ ಏನಪ್ಪ ಅಂತಂದರೆ ಸುಮಾರು ನಿವೃತ್ತಿ 2018ರಿಂದ ನಿವೃತ್ತಿ ನೌಕರಿಗೆ ಸನ್ಮಾನವನ್ನು ಮಾಡಿರಲಿಲ್ಲ ಯಾಕೆಂದರೆ ಕೊರೋನಾ ಪ್ರಯುಕ್ತ ಕಾರ್ಯಕ್ರಮ ಮಾಡೋದಕ್ಕೆ ಅಡ್ಡಿಯಾಗಿರೋದ್ರಿಂದ ಇವತ್ತು ಕಾರ್ಯಕ್ರಮ ಮಾಡೋದಕ್ಕೆ 2018 ಜನವರಿಯಿಂದ 2028 ಜನವರಿಗೆ ನಿವೃತ್ತಿಯಾಗಿರ್ತಕ್ಕಂಥ ಎಲ್ಲ ನೌಕರರಿಗೆ 150 ಜನ ನೌಕರಿಗೂ ಸಹ ಒಂದು ಸನ್ಮಾನ ಕಾರ್ಯಕ್ರಮ ಮತ್ತು ನಮ್ಮ ತಾಲೂಕಿನಲ್ಲಿ ಸಚಿವರಾಗಿರ್ತಕ್ಕಂಥ ಜೆ ಸಿ ಮಾಧುಸ್ವಾಮಿಯವರು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಒಂದು ಉತ್ತಮ ಸಚಿವರಾಗಿರೋದ್ರಿಂದ ಮತ್ತು ನಮ್ಮೆಲ್ಲರಿಗೂ ಸಹ ಒಂದು ಅಭಿನಂದನೆ ಸರ್ಕಾರಿ ನೌಕರ ಸಂಘದ ವತಿಯಿಂದ ಅಭಿನಂದನೆಯನ್ನು ಮಾಡಬೇಕು ಅವರಿಗೆ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮ 2018ರಿಂದ ಇಲ್ಲಿಯವರೆಗೆ ಯಾವುದೇ ಸರ್ಕಾರಿ ನೌಕರರನ್ನ ಗೌರವಿಸಿಲ್ಲ ಹಾಗೂ ನೂತನವಾಗಿ ಆಯ್ಕೆಯಾದ ನಮ್ಮ ಸಚಿವರನ್ನ ಅಭಿನಂದಿಸುವ ಭಾಗ್ಯ ನಮ್ಮದಾಗಿರಲಿಲ್ಲ ಇದಕ್ಕೆ ಕೊರೋನಾ ಅಡಚಣೆಯಿಂದಾಗಿ ಈ ಕಾರ್ಯಕ್ರಮಗಳು ನೆನೆಗುದಿಗೆ ಬಿದ್ದಿತ್ತು ನಮ್ಮ ಕ್ಷೇತ್ರದ ಹಾಗೂ ರಾಜ್ಯದ ಸಚಿವರಾಗಿರುವ ಸನ್ಮಾನ್ಯ ಜೆಸಿ ಮಾಧುಸ್ವಾಮಿ ಅವರು ಸಂಸದೀಯವಾಗಿ ಉತ್ತಮವಾಗಿದ್ದು ಅವರನ್ನ ಸನ್ಮಾನಿಸುವುದು ನಮ್ಮೆಲ್ಲರ ನೆಚ್ಚಿನ ಜವಾಬ್ದಾರಿಯಾಗಿತ್ತು ಅಭಿನಂದನಾ ಸಮಾರಂಭದಲ್ಲಿ 2018ರಿಂದ 2022 ಜನವರಿ ಅಂತ್ಯದವರೆಗೆ ನಿವೃತ್ತಿಗೊಂಡಿರುವ 150ಕ್ಕೂ ಹೆಚ್ಚು ಸರ್ಕಾರಿ ನೌಕರರನ್ನ ಸನ್ಮಾನಿಸುವ ಜವಾಬ್ದಾರಿಯಿಂದ ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕು ಎಲ್ಲರೂ ಕೂಡ ಅದರ ಪ್ರಯೋಜನವನ್ನು ಪಡ್ಕೋಬೇಕು ಅಂತಕ್ಕಂಥದ್ದು ನಮ್ಮ ಮೂಲ ಉದ್ದೇಶ ಆಗಿದೆ 2018-2022 ನಾವು 2022 ಜನವರಿವರೆಗೂ ನಾವು ನಿವೃತ್ತ ನೌಕರರು ನಿವೃತ್ತರಾಗಿರ್ತಕ್ಕಂಥ ನೌಕರರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೀವಿ ಯಾಕೆಂತಂದರೆ ಇಲ್ಲಿವರೆಗೂ ಕರೋನಾ ಪ್ರಯುಕ್ತ ಅದನ್ನು ಮಾಡೋಕ್ಕಾಗಲಿಲ್ಲ ಅದರ ಹಾಗಾಗಿ ಆ ಕಾರ್ಯಕ್ರಮವನ್ನು ಈಗ ಹಮ್ಮಿಕೊಂಡಿದ್ದೀವಿ ಮತ್ತು ಸಚಿವರಾಗಿರ್ತಕ್ಕಂಥ
ಡಾಕ್ಟರ್ ಜೆ ಸಿ ಮಾಧುಸ್ವಾಮಿಯವರಿಗೂ ಕೂಡ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ. ಅದೆಲ್ಲರ ಪೂರ್ಣ ಸಂಕ್ಷಿಪ್ತ ಮಾಹಿತಿಯನ್ನು ನಮ್ಮ ಅಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ ಮಾಧ್ಯಮ ಪ್ರತಿನಿಧಿಗಳು ಹೆಚ್ಚು ಪ್ರಚಾರ ನೀಡುವ ಮೂಲಕ ಸಮಸ್ತ ಸರ್ಕಾರಿ ನೌಕರರ ಕುಟುಂಬಗಳು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದರು. ಇನ್ನು ಈ ಸಮಾರಂಭದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿಎಸ್ ಷಡಕ್ಷರಿ ಅವರು ಭಾಗವಹಿಸಿ ಮಾತನಾಡಿ, ಕೇಂದ್ರ ಸರ್ಕಾರಿ ನೌಕರರ ವೇತನ ಸಮಾನ ವೇತನ ಕೊಡಬೇಕೆಂದು ಈ ನಿಟ್ಟಿನಲ್ಲಿ 7ನೇ ಸರ್ಕಾರಿ ವೇತನ ಜಾರಿಯಾಗುವಂತೆ ಸಚಿವರಲ್ಲಿ ಒತ್ತಾಯಿಸುವ ಮೂಲಕ ಮನವಿ ಮಾಡಲಿದ್ದಾರೆ ಎಂದರು. ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷ ನಿರುಪರಾವ್ ಮಾತನಾಡಿ, ಈ ಒಂದು ಸಮಾರಂಭ ಹೆಚ್ಚು ಮಹತ್ವ ಪಡೆಯಬೇಕು. ತಾಲೂಕಿನ ಎಲ್ಲ ಸರ್ಕಾರಿ ನೌಕರರು ಸೇರಿದಂತೆ ಈ ಸಮಾರಂಭ ವಿಶೇಷವಾಗಲು ಸಾರ್ವಜನಿಕರು ಸಹಕರಿಸುವಂತೆ ಈ ಸಂದರ್ಭದಲ್ಲಿ ಮನವಿ ಮಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ತಾಲೂಕು ಘಟಕದ ಅಧ್ಯಕ್ಷರಾದಂತ ಪರಶುಮೂರ್ತಿ ಅವರು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಮುಖ್ಯ ಅತಿಥಿಗಳಾಗಿ ತಾಲೂಕಿನ ಎಲ್ಲ ಪುರಸಭಾ ಅಧ್ಯಕ್ಷರಾದಂತ ಶ್ರೀಮತಿ ಪುಷ್ಪ ಹನುಮಂತರಾಜು ಅವರು, ಶ್ರೀಮತಿ ತಾಲೂಕು ದಂಡಾಧಿಕಾರಿಗಳಾಗಿರುವಂತ ಶ್ರೀಮತಿ ಬಿ ತೇಜಸ್ವಿನಿ ಅವರು, ಹಾಗೆ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವಂತಹ ವಸಂತ ಕುಮಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತ ಮನಮೋಹನ್ ಅವರು, ಮತ್ತೆ ರಾಜ್ಯ ಸಂಘದ ಮತ್ತು ಜಿಲ್ಲಾ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ರಾಜ್ಯ ಖಜಾಂಚಿಗಳು ಮತ್ತು ಜಿಲ್ಲಾ ಸಂಘದ ಪದಾಧಿಕಾರಿಗಳು ಇವೆ. ಇನ್ನು ಈ ಸಂದರ್ಭದಲ್ಲಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಸಿ ಗವಿರಂಗಯ್ಯ, ಸಹ ಕಾರ್ಯದರ್ಶಿಗಳಾದ ರಾಮಯ್ಯ, ಕೃಷ್ಣಮೂರ್ತಿ ಇತರರು ಹಾಜರಿದ್ದರು. ಚಿದಾನಂದ್, ಅಮೋಕ್ ಟಿವಿ, ಚಿಕ್ಕನಾಗನಹಳ್ಳಿ. ಕಳೆದೆರಡು ತಿಂಗಳ ಹಿಂದೆ ಜಿಲ್ಲೆಯಲ್ಲಿ ಬಿದ್ದ ಭಾರಿ ಮಳೆಯಿಂದಾಗಿ ಸೂರು ಕಳೆದುಕೊಂಡ ಕೋಲಾರ ತಾಲೂಕಿನ ಸೋಲೂರು ಗ್ರಾಮದ ಹೃದಯವರಿಗೆ ಮನೆ ನಿರ್ಮಿಸಿಕೊಡುವ ಮೂಲಕ ಕರುಣಾಮಯಿ ಲಕ್ಷ್ಮಣಗೌಡರು ಮನೆ ಕೊಟ್ಟ ದೇವರಾಗಿದ್ದಾರೆ. ಇದರ ಒಂದು ವರದಿ ಇದೆ, ನೋಡ್ಕೊಂಬನಿ. ತಾಲೂಕಿನ ಸೂಲೂರು ಗ್ರಾಮದಲ್ಲಿ ಕಾಂತಮ್ಮ ಎಂಬುವರ ಮನೆ ಭಾರಿ ಮಳೆಯಿಂದಾಗಿ ಸೋರುತ್ತಿತ್ತು ಹಾಗೂ ಬೀಳುವ ಹಂತದಲ್ಲಿತ್ತು. ಈ ಸಂದರ್ಭದಲ್ಲಿ ಸೂಲೂರು ಗ್ರಾಮಕ್ಕೆ ಭೇಟಿ ನೀಡಿದ ಎಲ್ಜಿ ಫೌಂಡೇಶನ್ ಸಂಸ್ಥಾಪಕರಾದ ಕರುಣಾಮಯಿ ಎಂ ಲಕ್ಷ್ಮಣಗೌಡ ಅವರಿಗೆ ಮೊದಲು ಟಾರ್ಪಲ್ ವಿತರಣೆ ಮಾಡಿ ಮನೆ ಸೋರದಂತೆ ತಾತ್ಕಾಲಿಕ ವ್ಯವಸ್ಥೆ ಮಾಡಿದರು. ಕೆಲ ದಿನಗಳ ನಂತರ ಸಂಪೂರ್ಣ ಶಿಥಿಲಗೊಂಡಿದ್ದ ಹಾಗೂ ವಾಸಕ್ಕೆ ಯೋಗ್ಯವಿಲ್ಲದ ಈ ಮನೆಯನ್ನ ಕೆಡವಿ ಆ ವೃದ್ಧರಿಗೆ ಆ ಜಾಗದಲ್ಲಿ ಹೊಸದಾಗಿ ಸೂರು ಕಲ್ಪಿಸಿಕೊಡುವ ಮೂಲಕ ಮನೆ ಕೊಟ್ಟು ಮನೆ ದೇವರು ಆಗಿದ್ದಾರೆ. ಲಕ್ಷ್ಮಣಗೌಡರ ಬಗ್ಗೆ ಮೆಚ್ಚುಗೆ ಮಾತುಗಳನ್ನಾಡಿದ ಕಾಂತಮ್ಮ, ತಮಗೆ ಸೂರು ಮಾಡಿಕೊಟ್ಟ ಚಿನ್ನದಂತಹ ಮನುಷ್ಯ ನೂರು ಕಾಲ ಸುಖವಾಗಿ ಬಾಳಲಿ ಎಂದು ಹಾರೈಸಿದರು. ಇನ್ನು ಈ ಸಂದರ್ಭದಲ್ಲಿ ಊರಿನ ಮುಖಂಡರಾದ ಅಶೋಕ್, ಸುಜಿತ್, ಸುರೇಶ್, ಇನ್ನು ಊರಿನ ಮುಖಂಡರು ಇತರರು ಇದ್ದರು. ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ಆರೋಗ್ಯ ಎನ್ನುವುದು ಮನುಷ್ಯನ ಜೀವನದಲ್ಲಿ ಬಹಳ ಮುಖ್ಯ. ಆರೋಗ್ಯವನ್ನ ಕ್ರೀಡೆಗಳಿಂದ ಪಡೆಯಬಹುದು. ಆರೋಗ್ಯ ವೃದ್ಧಿಯಿಂದ ಸಕಲವೂ ಸಾಧ್ಯವಾಗುತ್ತೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಕ್ರೀಡಾ ಮನೋಭಾವವನ್ನು ಬೆಳೆಸಿಕೊಳ್ಳುವ ಮೂಲಕ ಉತ್ತಮ ಆರೋಗ್ಯ ಹೊಂದುವಂತೆ ಕರುಣಾಮಯಿ ಎಂ ಲಕ್ಷ್ಮಣಗೌಡ ಕೋಲಾರದಲ್ಲಿ ಅಭಿಪ್ರಾಯಪಟ್ಟಿದ್ದಾರೆ. ನಗರದ ಗಾಂಧಿನಗರದಲ್ಲಿ ಚೇಜಿಂಗ್ ಚಿತಾಸ್ ಆಯೋಜಿಸಿದ 7ನೇ ವರ್ಷದ ಕ್ರಿಕೆಟ್ ಟೂರ್ನಿಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿ, ಕಳೆದೆರಡು ವರ್ಷಗಳಿಂದ ಮಾರಕ ಕೊರೋನಾ ಹಾವಳಿಯಿಂದ ಗ್ರಾಮೀಣ ಪ್ರದೇಶದ ಯುವಕರು ಯಾವುದೇ ಕ್ರೀಡೆಗಳಲ್ಲಿ ಭಾಗವಹಿಸದೆ ಮೂಲೆ ಗುಂಪಾಗಿದ್ದನ್ನ ಗಮನಿಸಿ ತಾವು ಇಂದು ಯುವಕರನ್ನ ಪ್ರೋತ್ಸಾಹಿಸಲು ಈ ಕ್ರೀಡೆ ಟೂರ್ನಿಗೆ ಪ್ರೋತ್ಸಾಹ ನೀಡುತ್ತಿದ್ದು ತಾವು ಕಳೆದ 6 ತಿಂಗಳಿನಿಂದ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಈ ರೀತಿಯ ಕ್ರಿಕೆಟ್ ಟೂರ್ನಮೆಂಟ್ಗಳನ್ನು ಆಯೋಜಿಸಿದ್ದು ಯುವಕರಲ್ಲಿ ಕ್ರೀಡಾ ಮನೋಭಾವ ಉಂಟು ಮಾಡುವುದೇ ತಮ್ಮ ಆಶಯ ಎಂದರು. ಚಿನ್ನದ ಪದಕಗಳನ್ನು ನಮ್ಮ ಕೋಲಾರ ಜಿಲ್ಲೆಯಿಂದ ಗೆದ್ಕೊಂಡು ಬಂದಿದ್ದಾರೆ. ಇದೆಲ್ಲವೂ ಕೂಡ ನಮ್ಮ ಕೋಲಾರ ತಾಲೂಕಿಗೆ, ನಮ್ಮ ಕೋಲಾರ ಜಿಲ್ಲೆಗೆ ಸಲ್ಲತಕ್ಕಂಥ ಕೀರ್ತಿ. ನಾವು ಯಾವತ್ತೂ ಕೂಡ ಒಂದು ಗೇಮು ಏನೋ ಆಟ ಆಡ್ತೀವಿ, ಜೋಸಿಗೆ ಆಟ ಆಡಬಾರ್ದು, ಅದು ಸತತವಾದಂಥ ಸಾಧನೆಯಿಂದ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ ತಿಳಿಸ್ತಾ ಯುವಕರು ಇದನ್ನು ಮುಂದಿನ ದಿನಗಳಲ್ಲಿ, ಆಮೇಲೆ ನಾವು ಯಾವತ್ತೂ ಕೂಡ ಪ್ರೈಸ್ ಒಂದೇ ನೋಡಬಾರ್ದು, ನಾವು ಪಾರ್ಟಿಸಿಪೇಟ್ ಮಾಡೋದು ಮುಖ್ಯ. ನಾವು ಗೆಲ್ತೀವಿ ಸೋಲ್ತೀವಿ ಅನ್ನೋದು ಸೆಕೆಂಡ್ರಿ, ಅಯ್ಯೋ ಗೆಲ್ಲಲೇಬೇಕು ಅನ್ನೋದಿಲ್ಲ, ಪಾರ್ಟಿಸಿಪೇಟ್ ಮಾಡ್ಬೇಕು. ಇವತ್ತೆಲ್ಲ ನಾವು ಗೆಲ್ತೀವಿ, ಆ ಗೆಲ್ಲೋದಕ್ಕೆ ನಮ್ಗೆ ಬೇಕಾಗಿರೋದು ಏನಪ್ಪ ಅಂದರೆ ಸತತವಾದಂಥ ಪ್ರಯತ್ನ. ಸತತವಾದಂಥ ಪ್ರಯತ್ನ ಮಾಡಿದ್ದಾದರೆ ಎಲ್ಲರೂ ಕೂಡ ನಾವು ಗೆಲ್ತೀವಿ ಅನ್ನೋದನ್ನು ತಿಳಿಸೋ ಯುವಕರು ಮುಂದಿನ ದಿನಗಳಲ್ಲಿ. ನಾನು ಬಂದಾಗ ಹೇಳ್ತಾ ಇದ್ದೆ, ಯಾರಾದರೂ ಮಾಡಿ ಹೋಬಳಿ ಲಡ್ದಲ್ಲಿ ಅಥವಾ ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಮಾಡಿ, ಗ್ರಾಮಾಂತರ ಮಟ್ಟದಲ್ಲಿ ಮಾಡಿ, ಸಣ್ಣ ಸಣ್ಣ ಪ್ರೈಸಲ್ಲಿ ಕಡಿಮೆ ಇಡ್ರಿ. ಯುವಕರಲ್ಲಿ ಉತ್ಸಾಹ ತುಂಬಿ, ಬರೀ ಪ್ರೈಸನ್ನು ಒಂದೇ ಮುಖ್ಯ ನೋಡ್ಬೇಡಿ, ನಾವಿಲ್ಲಿ ತೊಗೊಂತೀವಲ್ಲ ಆ ಕಪ್ ಮುಖ್ಯ. ಈ ಕಾರ್ಯಕ್ರಮದಲ್ಲಿ ಪ್ರಥಮ ಬಹುಮಾನವಾಗಿ ₹33,333 ಚೇಜಿಂಗ್ ಚಿತಾಸ್ ತಂಡ ಪಡೆದುಕೊಂಡರು. ಎರಡನೇ ಬಹುಮಾನ ₹15,555 ಎಲ್ಸಿಸಿ ತಂಡ ಪಡೆಯಿತು. ಮೂರನೇ ಬಹುಮಾನ ₹5,555 ರಾಜೇಶ್ ತಂಡ ಪಡೆಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಬಹುಮಾನ ಮೊತ್ತದ ಪ್ರಾಯೋಜಕರಾಗಿದ್ದ
ಲಕ್ಷ್ಮಣ್ ಗೌಡರು ಸ್ಥಳದಲ್ಲಿ ಬಹುಮಾನ ಮೊತ್ತದ ಚೆಕ್ ನೀಡಿದರಲ್ಲದೆ ಕ್ರಿಕೆಟ್ ಟೂರ್ನಿಯ ಕ್ರೀಡಾಗಳಿಗೆ ಟೀಶರ್ಟ್ ಮತ್ತಿತರ ಸಲಕರಣೆಗಳನ್ನು ನೀಡಿ ಪ್ರೋತ್ಸಾಹ ನೀಡಿದರು. ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ಗೌರಿಬಿದನೂರು ನಗರದ ವಿವಿಧ ವಾರ್ಡ್ಗಳಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಾಸಕ ಎನ್ಎಚ್ ಶಿವಶಂಕರ ರೆಡ್ಡಿ ಹಾಗೂ ನಗರಸಭಾ ಅಧ್ಯಕ್ಷ ರೂಪಾ ಅನಂತರಾಜು ಭೂಮಿಪೂಜೆ ಮಾಡಿದ್ದಾರೆ. ಮುನೇಶ್ವರ ಬಡಾವಣೆಯ 21ನೇ ವಾರ್ಡಿನ ಪತಂಜಲಿ ಯೋಗ ಶಿಕ್ಷಣ ಕೇಂದ್ರದ ಬಳಿ ಇರುವ ಉದ್ಯಾನವನ ಜಾಗದಲ್ಲಿ ನಗರೋತ್ಸಾನ ಯೋಜನೆಯಡಿಯ ಶೌಚಾಲಯ ನಿರ್ಮಾಣ ಹಾಗೂ ನಗರದ ವಾರ್ಡ್ಗಳಾದ 8, 22, 23, 24, 31, ಸಕ್ಕರೆ ಕಾರ್ಖಾನೆ ಗುಂಡಾಪುರ, ಹಿರೇಬಿದನೂರು, ವಿರ್ಲಗೊಲ್ಲಹಳ್ಳಿ, ಮಾಧವನಗರ, ಶ್ರೀನಗರ ವಾರ್ಡ್ಗಳಲ್ಲಿ ಕುಡಿಯುವ ನೀರಿನ ಘಟಕ, ಸಿಸಿ ರಸ್ತೆ, ಶೌಚಾಲಯಗಳು, ಚರಂಡಿ ಪೈಪ್ಲೈನ್ ಹಾಗೂ ವಿವಿಧ ಕಾಮಗಾರಿಗಳಿಗೆ ಶಾಸಕ ಎನ್ಎಚ್ ಶಿವಶಂಕರ ರೆಡ್ಡಿ ಹಾಗೂ ನಗರಸಭಾ ಅಧ್ಯಕ್ಷೆ ರೂಪಾ ಆನಂದರಾಜು ಭೂಮಿಪೂಜೆ ನೆರವೇರಿಸಿದರು. ಇನ್ನು ಶಾಸಕ ಎನ್ಎಚ್ ಶಿವಶಂಕರ ರೆಡ್ಡಿ ಮಾತನಾಡಿ, ನಗರೋತ್ಪಾನ ಯೋಜನೆಯಡಿಯಲ್ಲಿ ಸುಮಾರು 4.5 ಕೋಟಿ ವೆಚ್ಚದಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಇಂದು ಭೂಮಿಪೂಜೆ ನೆರವೇರಿಸುತ್ತಿದ್ದು, ಗೌರಿಬಿದನೂರು ನಗರ ಪುರಸಭೆಯಿಂದ ನಗರಸಭೆಯಾಗಿ ಮೇಲ್ದರ್ಜೆಗೆ ಮಾಡಿರುವುದರಿಂದ ನಗರದ ಹೊರವಲಯದ ಹಲವು ಗ್ರಾಮಗಳು ನಗರಸಭೆಗೆ ಸೇರಿವೆ. ಈ ಹಿನ್ನೆಲೆ ಮೂಲಭೂತ ಸೌಕರ್ಯಗಳು ಕಲ್ಪಿಸಿಕೊಡಬೇಕೆಂಬ ಬೇಡಿಕೆಗಳು ಜನಸಾಮಾನ್ಯರಲ್ಲಿದ್ದು, ನಗರದ ಅಭಿವೃದ್ಧಿಗೆ ಏನೆಲ್ಲ ಕೆಲಸಗಳು ಆಗಬೇಕು ಎಲ್ಲವನ್ನ ನಗರಸಭೆಯ ಅಧ್ಯಕ್ಷರ ಹಾಗೂ ಸದಸ್ಯರೊಂದಿಗೆ ಚರ್ಚಿಸಿ ನನ್ನ ಅನುದಾನವನ್ನು ನೀಡಿ ನಗರದ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದರು. ಸರಿಸುಮಾರು 3 ಕೋಟಿ ವೆಚ್ಚದಲ್ಲಿ ನಗರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ನಾನು ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು, ಅಧಿಕಾರಿಗಳು. ನಗರ ಈಗ ಭಾಳ ದೊಡ್ಡದಾಗಿ ಬೆಳೀತಾ ಇದೆ. ಹಳ್ಳಿಗಳು ಸೇರಿರೋದ್ರಿಂದ ಹೆಚ್ಚು ನಾಗರಿಕರಿಂದ ಒತ್ತಡ ಇದೆ. ಅಭಿವೃದ್ಧಿ ಆಗಬೇಕು, ಚರಂಡಿಗಳಾಗಬೇಕು, ರಸ್ತೆಗಳಾಗಬೇಕು ಅಂತಕ್ಕಂಥದ್ದು. ಕುಡಿಯುವ ನೀರು ಸಮಸ್ಯೆ ಸದ್ಯಕ್ಕೆ ಯಾವುದೂ ಇಲ್ಲ. ಹಾಗಾಗಿ ಭಾಳ ಬೇಡಿಕೆಗಳಿದೆ. ನಮ್ಮ ಬರುವಂಥ ಅನುದಾನ ಈಗ ನಗರಸಭೆ ಆಗಿರೋದ್ರಿಂದ ನಮ್ಗೆ ಸ್ವಲ್ಪ ಧೈರ್ಯನೂ ಇದೆ, ನಾವು ಮಾಡ್ತೀವಿ ಅಂತಕ್ಕಂಥ. ಯಾಕೆಂದರೆ ಇವತ್ತು ಗ್ರ್ಯಾಂಟ್ಸ್ ಕೂಡ ಜಾಸ್ತಿ ಬರುತ್ತೆ. ಈಗಾಗಲೇ ನಗರೋತ್ಥಾನ 4ನೇ ಹಂತಕ್ಕೆ ಸರ್ಕಾರ 30 ಕೋಟಿ ಹಣ ಕೂಡ ಮಂಜೂರು ಮಾಡಿದೆ. ಅದಕ್ಕೆ ನಗರೋತ್ಥಾನ 4ಕ್ಕೆ ಈಗಾಗಲೇ ಕ್ರಿಯಾ ಯೋಜನೆಯನ್ನು ಮಾಡಬೇಕಾಗಿದೆ. ಎಲ್ಲ ಸದಸ್ಯರು ಕೂಡ ಅವರವರ ವಾರ್ಡಲ್ಲಿರ್ತಕ್ಕಂಥ ಸಮಸ್ಯೆಗಳು ಮತ್ತು ಯಾವುದು ಮೊದಲು ಮಾಡಬೇಕು, ಯಾವುದು ಆಮೇಲೆ ಮಾಡಬೇಕು ಅಂತ ಪ್ರಯಾರಿಟಿ ಮಾಡ್ಕೋಬೇಕು. ಫಸ್ಟ್ ಯಾವುದು ಇಂಪಾರ್ಟೆಂಟು, ಆಮೇಲೆ ಯಾವುದು ಅಂತೇಳಿ ಪ್ರಯಾರಿಟಿ ಮಾಡ್ಕೋಬೇಕು. ಇದು 3 ವರ್ಷಗಳ ಕಾರ್ಯಕ್ರಮ. ಸೊ ಹಾಗಾಗಿ ಈ 30 ಕೋಟಿ ಏನು ಸರ್ಕಾರದಿಂದ ಈಗ ಮಂಜೂರಾಗಿದೆ ಅದನ್ನು ಕ್ರಿಯಾಯೋಜನೆ ಮಾಡಿ ಬಹುಶಃ ಮಾರ್ಚ್ ಏಪ್ರಿಲ್ಗೆ ಅದು ಅನುಮೋದನೆ ಕೊಡು. ಮುಂದೆ ಏಪ್ರಿಲ್ ಮೇಯಲ್ಲಿ ಕೆಲಸ ಕಾರ್ಯಗಳು ಆಗುವಂಥದ್ದು ಕೂಡ ಆಗ್ತದೆ. ಸೊ ಹಾಗಾಗಿ ಇವತ್ತು ಸಾಕಷ್ಟು ಅಭಿವೃದ್ಧಿ ಕೆಲಸ. ನಗರದ ಹಲವು ಕಡೆ ಓವರ್ಹೆಡ್ ಟ್ಯಾಂಕ್ಗಳು ಶಿಥಿಲವಾಗಿವೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು, ನಗರದಲ್ಲಿರುವ ಹಲವು ಓವರ್ಹೆಡ್ ಟ್ಯಾಂಕ್ಗಳು 40 ವರ್ಷಗಿಂತ ಹಳೆಯದಾಗಿದ್ದವು ಹಾಗೂ ಕೆಲ ಕಾಮಗಾರಿಗಳು ಗುಣಮಟ್ಟದ ನಿರ್ಲಕ್ಷ್ಯತನದಿಂದ ಶಿಥಿಲವಾಗಿದ್ದು, ಇದಕ್ಕೆ ಪರ್ಯಾಯವಾಗಿ ಹೊಸ 5 ಓವರ್ಹೆಡ್ ಟ್ಯಾಂಕ್ಗಳು ನಿರ್ಮಾಣವನ್ನು ಮಾಡಿದ್ದು, ಇದರ ಮೂಲಕ ನಗರದ ಜನತೆಗೆ ನೀರಿನ ಸೌಲಭ್ಯ ಒದಗಿಸಿಕೊಡಲಾಗುವುದು ಎಂದರು. ಅದನ್ನು ನನಗೆ ಇದೇನು ಬಂತು ಉಪಯೋಗಿಸೋಕೆ ಏನು ಮಾಡಬೇಕು ನೋಡ್ರಿ. ಅದನ್ನೆಲ್ಲ ಅದನ್ನು ತೆಗಿಯೋದು ಸರ್. ತಂಬಿ ಹಿಂಭಾಗದಲ್ಲಿ ಒಂದು ವಾಟರ್ ಟ್ಯಾಂಕ್ ಕಾಣಿಸ್ತಾ ಇದೆ. ಈಗ ಅದು ಆ ಥರ 2 ಟ್ಯಾಂಕ್ ನಿರ್ಮಾಣ ಆಗಿದೆ, ಇನ್ನು 3 ಟ್ಯಾಂಕ್ಗೆ ನೀರು ಬಿಡಬೇಕೀಗ. ಅದನ್ನು ಮಾಡಿರಿ ಇಮಿಡಿಯೇಟ್ಲಿ. ಅದಕ್ಕೆ ನೀರು ಬಿಡೋದಕ್ಕೆ ಬಿಟ್ಟಿದ್ದಾರೆ. ನಗರದಲ್ಲಿ ಸಾಕಷ್ಟು ಟ್ಯಾಂಕ್ಗಳು ಶಿಥಿಲಾವಸ್ಥೆಯಲ್ಲಿದೆ ಅಂತ. ಈಗ ಕೆಲವು ಹಳೆಯವು ನೋಡಿ, ನಮ್ಮ ಬಿ ಡಿ ಆಫೀಸಿನ ಕಡೆ ಇರೋ ಒಂದು ಮತ್ತೆ ಇನ್ನೊಂದು ವಿವೇಕಾನಂದ ಕಾಲೋನಿಯಲ್ಲಿ ಹಳೆಯವು. ಈಗ ಈ ಸಂದರ್ಭದಲ್ಲಿ ನಗರಸಭಾ ಉಪಾಧ್ಯಕ್ಷರಾದ ರತ್ನಮ್ಮ, ಮಾಜಿ ನಗರಸಭಾ ಸದಸ್ಯರಾದ ಕೆಎಸ್ ಅನಂತರಾಜು, ನಗರಸಭಾ ಸದಸ್ಯರಾದ ಗೋಪಿನಾಥ್, ರಾಜಣ್ಣ, ಇಂಜಿನಿಯರ್ ಅನಿಲ್ ಕಾಂಬ್ಳೆ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು.
ನುಜಿಂತಾಮಣಿ ತಾಲೂಕಿನಲ್ಲಿ ಮುರುಗಮಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಅನುದಾನದ ಕೊರತೆಯನ್ನು ಪ್ರಶ್ನಿಸಿ ಗ್ರಾಮಸಭೆಯಲ್ಲಿ ಸದಸ್ಯರು ಅಸಮಾಧಾನಗೊಂಡಿರುವಂತಹ ಘಟನೆ ತಾಲೂಕಿನ ಎರ್ರಕೋಟೆ ಗ್ರಾಮದಲ್ಲಿ ಗ್ರಾಮಸಭೆಯಲ್ಲಿ ನಡೆದಿದೆ. ಅಧ್ಯಕ್ಷರಾದ ಪುಣ್ಯಾವತಿ ಅಧ್ಯಕ್ಷತೆಯಲ್ಲಿ ಈ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಸಭೆಯಲ್ಲಿ ಬಸವ ವಸತಿ ಯೋಜನೆ ಮತ್ತು ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಬಗ್ಗೆ ಪ್ರಸ್ತಾಪಿಸಿದರು. ನಂತರ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುರೇಶ್ ಮಾತನಾಡಿ, ತಾಲೂಕು ಮಟ್ಟದ ಅಧಿಕಾರಿಗಳು ಸರ್ವೆ ಮಾಡಿ ಮುರುಗಮಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಮಾರು 230-240 ಜನ ನ್ಯಾಯಯುತವಾಗಿ ಫಲಾನುಭವಿಗಳಾಗಿದ್ದಾರೆ. ಇನ್ನು ಯಾರಿಗಾದರೂ ವಸತಿ ಯೋಜನೆ ಬೇಕಾದರೆ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದೆಂದು ಗ್ರಾಮಸಭೆಯಲ್ಲಿ ತಿಳಿಸಿದರು. ಸೊ ಈಗಾಗಲೇ ಎಲ್ಲ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಎಲ್ಲ ವಿಸಿಟ್ ಮಾಡ್ಕೊಂಡು ಹೋಗಿದ್ದಾರೆ ಸರ್, ಪ್ರತಿ ಮನೆಯನ್ನು ವಿಸಿಟ್ ಮಾಡ್ಕೊಂಡು ಹೋಗಿದ್ದಾರೆ. ನಮಗಿರೋ ಮಾಹಿತಿ ಪ್ರಕಾರ ಒಂದು 230-240 ಮನೆ ಯಾರು ಜಿನೈನ್ ಫಲಾನುಭವಿಗಳಿದ್ದಾರೆ ಅವುಗಳು ಸಬ್ಮಿಟ್ ಮಾಡಿದ್ದಾರೆ ಅವರು. ಆ ಪಟ್ಟಿ ಪ್ರಕಾರ ನಾವು ಎಲ್ಲಾ ಫಲಾನುಭವಿಗಳಿಗೆ ವಸತಿ ಸೌಕರ್ಯವನ್ನ ಕಲ್ಪಿಸಬಹುದು. ಅದನ್ನು ಹೊರತುಪಡಿಸಿ ಬೇರೆಯವರಿದ್ರು ಸಹ ನಾವು ತಾವು ಅರ್ಜಿ ಕೊಡಬಹುದು ಗ್ರಾಮ ಪಂಚಾಯತ್ಗೆ. ತಮ್ದು ಬಿಟ್ಟೋಗಿದೆ ಅಂತಂದ್ರೆ ಈ ಪ್ರಧಾನಮಂತ್ರಿ ಸರ್ವೆ ಏನ್ 2018 ಮಾಡಿದ್ವಿ ಅದು ಪಟ್ಟಿಯಲ್ಲಿ ಬಿಟ್ಟೋಗಿದ್ರೆ ಅಥವಾ ತದನಂತರ ನಮ್ಮ ಗ್ರಾಮಕ್ಕೆ ಸರ್ವೆ ಬಂದಾಗ ಕೆಲವರು ಹೇಳಿದ್ದೀರಾ ನಮ್ಗೆ ಪಟ್ಟಿಯಲ್ಲಿ ಇಲ್ಲ, ನಮ್ದು ಹೆಸರು ಬಿಟ್ಟೋಗಿದೆ, ನಮ್ ಸೇರ್ಪಡೆ ಮಾಡ್ಕೊಳ್ಳಿ ಅಂತ ಕೆಲವೊಂದು ಹೇಳಿದ್ದಾರೆ, ಮನೆಗಳ ಹತ್ರ ಹೇಳಿದ್ದಾರೆ ನಮ್ಮ ಹೆಸರು ನಮ್ಗೆ ಗೊತ್ತಾಗ್ಲಿಲ್ಲ ಅಂತ. ಅಂತವ್ರು ಸಹ ಅರ್ಜಿ ಕೊಡ್ಲಿಕ್ಕೆ ಅವಕಾಶ ಇದೆ. ಇಲ್ಲಿ ಸಮಸ್ಯೆ ಏನಂತಂದ್ರೆ ನನಗೆ ಮನೆ ಆಗಿಲ್ಲ ಅನ್ನೋ ಉದ್ದೇಶಕ್ಕೆ ಮನೆ ಹಾಕಿ ಅಂತ ಹಾಕ್ಬಾರ್ದು. ಯಾರು ಬಡವರಿದ್ರೆ ಅವ್ರಿಗೆ ಹೋಗ್ಬೇಕು, ನಮ್ಗೆ ಸರ್ಕಾರದಿಂದ ಮನೆ ಆಗಿಲ್ಲ ಆ ಒಂದು ಉದ್ದೇಶಕ್ಕೆ ಹಾಕ್ಬಾರ್ದು. ಅವ್ರ ಮನೆ ಇರುತ್ತೆ ಅಂತವ್ರು ನನ್ಗೆ ಸರ್ಕಾರದಿಂದ ಮನೆ ಆಗಿಲ್ಲ ಅನ್ನೋ ಉದ್ದೇಶಕ್ಕೆ ಮನೆ ಕೇಳೋದಲ್ಲ. ಯಾರು ಮನೆ ಇಲ್ದವರು ನಿರ್ಗತಿಕರು ಅಂತ ಏನ್ ಹೇಳ್ತೀವಿ ಅವರು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಯಾಕಂತಂದ್ರೆ ಇಲ್ಲಿ ಉಳ್ಳವರಿಗೂ ಉಳಿದೇ ಇರೋರ್ಗೂ ಒಂದೇ ಆಗ್ಬಿಡುತ್ತೆ. ಇನ್ನು ಈ ಸಂದರ್ಭದಲ್ಲಿ ನೋಡಲ್ ಅಧಿಕಾರಿಯಾದ ಡಾಕ್ಟರ್ MN ಚನ್ನಕೇಶವ ರೆಡ್ಡಿ, ಉಪಾಧ್ಯಕ್ಷರಾದ ಅನ್ಸರ್ ಖಾನ್, ಮುರುಗಮಲ್ಲ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ಮತ್ತು ಸಿಬ್ಬಂದಿ ವರ್ಗ ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಅದೇ ಹೊತ್ತಿನ ಪ್ರಮುಖ ಸುದ್ದಿಗಳು, ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿವರು ನೋಡ್ತಾರೆ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.